ಎಂಟು ದಿನ ಕಳೆದರೂ ಕೂಡ ಸ್ಯಾಂಟ್ರೋ ರವಿ ಮಾತ್ರ ಇನ್ನೂ ಪೊಲೀಸರ ಕೈಗೆ ಪತ್ತೆಯಾಗಿಲ್ಲ. ಈತನ ವಿರುದ್ಧವಾಗಿ ಪ್ರಕರಣ ದಾಖಲಾಗಿ ಎಂಟು ದಿನ ಆಯ್ತು, ಆದರೂ ಕೂಡ ಸ್ಯಾಂಟ್ರೋ ರವಿ ಪತ್ತೆಯಾಗಿಲ್ಲ. ಖುದ್ದಾಗಿ ಸೂಪರ್ ಕಾಪ್ ಅಲೋಕ್ ಕುಮಾರ್ ಅವರೀಗ ಕಾಡಕ್ಕಿಳಿದಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಪೊಲೀಸ್ ಇಲಾಖೆ ಮಹತ್ವದ ಸಭೆಯನ್ನು ಕೂಡ ನಡೆಸುತ್ತೆ. ಮಧ್ಯಾಹ್ನ 12:30ಕ್ಕೆ ಪೊಲೀಸ್ ಅಧಿಕಾರಿಗಳ ಸಭೆ ಇದೆ ಮೈಸೂರಿನಲ್ಲಿ. ಹಿರಿಯ ಅಧಿಕಾರಿಗಳ ಸಭೆ ನಡೆಸಲಿರುವ ಅಲೋಕ್ ಕುಮಾರ್ ಅವರು, ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಖುದ್ದು ಇವತ್ತು ಮೈಸೂರಿಗೆ ಹೋಗಿ ಅಲ್ಲಿ ಮಧ್ಯಾಹ್ನ ಸಭೆಯನ್ನು ನಡೆಸುತ್ತಾರೆ. ಅಧಿಕಾರಿಗಳೊಟ್ಟಿಗೆ ಮೈಸೂರು ಕಮಿಷನರ್ ರಮೇಶ್ ಜೊತೆ ಮಹತ್ವದ ಮೀಟಿಂಗ್ ಅನ್ನು ನಡೆಸುತ್ತಾರೆ. ಖುದ್ದಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಅವರು ನಿಜಕ್ಕೂ ವಂಚನೆ, ಅತ್ಯಾಚಾರ, ವೇಶ್ಯಾವಾಟಿಕೆ ಇತ್ಯಾದಿ ಪ್ರಕರಣಗಳಲ್ಲಿ ಸ್ಯಾಂಟ್ರೋ ರವಿ ವಿರುದ್ಧವಾಗಿ ಒಂದೊಂದೇ ಈತನ ಪ್ರಕರಣಗಳೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತನಿಖೆಯನ್ನ ಚುರುಕುಗೊಳಿಸಬೇಕು ಅಂದ್ರೆ ಒಂದ್ ಕಡೆ ಸ್ಯಾಂಟ್ರೋ ರವಿ ಆಪ್ತ ಕೂಡ ಸಿಕ್ಕಿ ಬಿದ್ದಿದ್ದಾಯ್ತು. ಆತನ ವಿಚಾರಣೆ ನಡೆಸಿದಾಗ ಮತ್ತಷ್ಟು ಈತನ ಪ್ರಕರಣಗಳೆಲ್ಲ ಬೆಳಕಿಗೆ ಬಂತು. ಈಗ ಆತನಿಗೆ ಸರ್ಚಿಂಗ್ ಆರಂಭ ಆಗಿದೆ. ಸ್ಯಾಂಟ್ರೋ ರವಿ ವಿರುದ್ಧ ಐಟಿ ಇಡಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ದೂರು ದಾಖಲಿಸಿರುವ ಒಡನಾಡಿ ಸಂಸ್ಥೆಯ ನಿರ್ದೇಶಕರಾದ ಪರಶು ಸ್ಟಾನ್ಲಿ ದೂರನ್ನು ದಾಖಲಿಸಿದ್ದಾರೆ. ವಾಟ್ಸ್ಆಪ್ ಚಾಟ್ ಕಾಲ್ ಸಮೇತ ದೂರನ್ನು ದಾಖಲು ಮಾಡಲಾಗಿದೆ. ಸೂಕ್ತ ತನಿಖೆ ಮಾಡುವಂತೆ ದೂರು ನೀಡಿರುವ ಒಡನಾಡಿ ಸಂಸ್ಥೆ, ಐಟಿ ಇಡಿ ಮತ್ತು ಸಿಬಿಐಗೆ ದೂರು ದಾಖಲಾಗಿದೆ ಸ್ಯಾಂಟ್ರೋ ರವಿ ವಿರುದ್ಧ. ಸ್ಯಾಂಟ್ರೋ ರವಿ ಒಬ್ಬ ಗೂಂಡಾ ಆಕ್ಟ್ಗೆ ಒಳಗಾಗಿದ್ದಂಥ ವ್ಯಕ್ತಿ. ಹೆಣ್ಣು ಮಕ್ಕಳನ್ನು ಅಕ್ರಮವಾಗಿ ಬಳಸಿಕೊಂಡಿದ್ದಾನೆ. ಜೊತೆಗೆ ಹಣದ ಆಸೆಯನ್ನು ತೋರಿಸಿ ವೇಶ್ಯಾವಾಟಿಕೆಗೆ ಹೆಣ್ಣು ಮಕ್ಕಳನ್ನು ದೂಡಿದ್ದಾನೆ. ಈತನ ಜೊತೆ ಐಎಎಸ್ ಐಪಿಎಸ್ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಅಕ್ರಮ ಹಣದಲ್ಲಿ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಾನೀತ. ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಅಕ್ರಮ ನಿವೇಶನಗಳನ್ನು ಮಾಡಿಕೊಂಡು ಇಟ್ಕೊಂಡಿದ್ದಾನೀತ. ತನಿಖೆ ಮಾಡುವಂತೆ ದೂರು ನೀಡಿರುವ ಒಡನಾಡಿ ಸಂಸ್ಥೆ. ಈತನ ಪತ್ನಿ ಒಡನಾಡಿ ಸಂಸ್ಥೆಯೊಂದಿಗೆ ಅವ್ರ ಜೊತೆ ಕಾಂಟ್ಯಾಕ್ಟನ್ನು ಮಾಡಿ ಈತನಿಗೆ ಮೋಸ ಮಾಡಿದ್ದಾನೆ ಅನ್ನೋ ಒಂದು ವಿಚಾರ. ಯಾಕಂದರೆ ಒಡನಾಡಿ ಸಂಸ್ಥೆ ಎಲ್ರಿಗೂ ಚಿರಪರಿಚಿತ ಅಂತಲೇ ಹೇಳ್ಬೋದು ಮುರುಘಾಶ್ರೀ ವಿಚಾರದಲ್ಲಿ. ಈಗ ಈತ ಸ್ಯಾಂಟ್ರೋ ರವಿ ಇಷ್ಟು ದುಸ್ಸಾಹಸ ಅಥವಾ ಇಂಥ ಕೆಟ್ಟ ಕೆಲಸ ಎಲ್ಲ ಮಾಡಿದ್ದಾನೆ ಅಂತ ಊಹೆನೂ ಮಾಡಿರಲಿಲ್ಲ. ಒಂದು ಪ್ರಕರಣ ದಾಖಲಾಗುತ್ತೆ, ವಿಚಾರಣೆ ನಡೀತಾ ಗೊತ್ತಾಗುತ್ತೆ ಈತನ ಒಂದೊಂದೇ ಕರ್ಮಕಾಂಡಗಳು. ಒಂದು ವಂಚನೆ ಮಾಡಿರೋದಾಗಿರ್ಬೋದು, ಯಾಕಂದ್ರೆ ಐಎಎಸ್ ಐಪಿಎಸ್ ಆಫೀಸರ್ಗಳನ್ನೇ ವರ್ಗಾವಣೆ ಮಾಡಿಸೋ ಕೆಪಾಸಿಟಿ ಸ್ಯಾಂಟ್ರೋ ರವಿಗೆ ಇತ್ತು ಅಂತ ಆತನ ಪತ್ನಿ ಹೇಳ್ತಿದ್ದಾಳೆ. ಅತ್ಯಾಚಾರ ಎಸಗಿರೋದಾಗಿರ್ಬೋದು, ಅವನ ಹೆಂಡತಿ ಹೇಳಿದ್ಲು ನನಗೆ ಮತ್ತೆ ಬರೋ ಜ್ಯೂಸನ್ನ ಕುಡಿಸಿ ಅತ್ಯಾಚಾರ ಎಸಗಿ ಅದಾದ ಮೇಲೆ ಮದುವೆ ಆಗಿದ್ದು ಅಂತ. ಜೊತೆಗೆ ಹೈಟೆಕ್ ವೇಶ್ಯಾವಾಟಿಕೆ ಕೂಡ ನಡೆಸ್ತಾ ಇದ್ದ ಈತ. ಹಣದ ಆಮಿಷವನ್ನು ಒಡ್ಡಿ ವೇಶ್ಯಾವಾಟಿಕೆ ನಡೆಸಿರೋದು, ಹೆಣ್ಮಕ್ಳಿಗೆ ಗರ್ಭಪಾತ ಮಾಡಿಸಿರೋದು, ಅತ್ಯಾಚಾರ ಎಸಗಿರೋದು, ವಂಚನೆ ಮಾಡಿರೋದು ಹಣ ಕಿತ್ಕೊಂಡು, ಈ ಎಲ್ಲ ಪ್ರಕರಣ. ಸೊ ಇದನ್ನು ಸೀರಿಯಸ್ ಆಗಿ ತಗೊಂಡೀಗ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ರು, ಆತ ಸಿಗ್ತಾ ಇಲ್ಲ. ಹೀಗಾಗಿ ಐಟಿ ಇಡಿ ಸಿಬಿಐಗೆ ದೂರು ದಾಖಲಾಗಿದೆ. 8 ದಿನವಾದರೂ ಕೂಡ ಖತರ್ನಾಕ್ ಸ್ಯಾಂಟ್ರೋ ರವಿ ಪತ್ತೆಯಾಗ್ತಾ ಇಲ್ಲ. ವಿವಾದ ಜೋರಾಗ್ತಿದ್ದಂತೆ ಹೊರ ರಾಜ್ಯಕ್ಕೆ ರವಿ ಎಸ್ಕೇಪ್ ಆಗಿದ್ದಾನೆ. ಬಂಧನದ ಭೀತಿಯಿಂದ ಹೊರ ರಾಜ್ಯಕ್ಕೆ ಓಡಿ ಹೋಗಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. 8 ದಿನ ಆದರೂ ಕೂಡ ಆತ ಪತ್ತೆಯಾಗ್ತಾ ಇಲ್ಲ. 11 ತಂಡಗಳ ಮೂಲಕ ಸ್ಯಾಂಟ್ರೋ ರವಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಕೇರಳ, ಆಂಧ್ರ, ತಮಿಳುನಾಡಿನಲ್ಲಿ ಆರೋಪಿಗಾಗಿ ಸರ್ಚಿಂಗ್ ಕಾರ್ಯ ಆರಂಭ ಆಗಿದೆ. ಈಗಾಗಲೇ 3 ರಾಜ್ಯಗಳಿಗೂ ಕೂಡ ಪೊಲೀಸರು ಹೋಗಿ 11 ತಂಡಗಳನ್ನು ಮಾಡಿಕೊಂಡು ಸ್ಯಾಂಟ್ರೋ ರವಿಗಾಗಿ ಹುಡುಕಾಟವನ್ನು ಪೊಲೀಸರು ನಡೆಸುತ್ತಿದ್ದಾರೆ. ಒಂದು ಕಡೆ ಅಲೋಕ್ ಕುಮಾರ್ ಅವರು ಖುದ್ದಾಗಿ ಫೀಲ್ಡ್ಗೆ ಇಳಿದಿರೋದು, ಮೈಸೂರಿಗೆ ಹೋಗಿ ಅಲ್ಲಿರುವಂಥ ಕಮಿಷನರ್ ರಮೇಶ್ ಅವರ ಜೊತೆ ಮಹತ್ವದ ಮೀಟಿಂಗ್ ಮಾಡಿ ಈತನನ್ನು ಹೇಗೆ ಬಲೆ ಬೀಳಿಸ್ಕೊಳ್ಳೋದು. 8 ದಿನ ಆಯಿತು ಪ್ರಕರಣ ದಾಖಲಾಗಿ. 8 ದಿನ ಆದರೂ ಪೊಲೀಸರ ಕೈಗೆ ಸ್ಯಾಂಟ್ರೋ ರವಿ ಸಿಗ್ತಾ ಇಲ್ವಾ ಅಂತ ಪ್ರಶ್ನೆ ಜಾಸ್ತಿ ಆಗ್ತಿದೆ.
ಹೀಗಾಗಿ ಒಂದು ಕಡೆ ಈತ 8 ದಿನ ಆದರೂ ಕೂಡ ಸಿಕ್ತಾಲ್ಲ ಈತನ ಆಪ್ತನನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಒಂದೊಂದೇ ದುಷ್ಕೃತ್ಯಗಳು ಬಯಲಿಗೆ ಬರ್ತಾ ಇದೆ ಸೊ ಹೀಗಾಗಿ ಹೇಗಾದರೂ ಮಾಡಿ ಈತನನ್ನ ಅರೆಸ್ಟ್ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಹೀಗಾಗಿ 11 ತಂಡಗಳ ರಚನೆ ಮಾಡಿ ಸ್ಯಾಂಟ್ರೋ ರವಿಗಾಗಿ ಕೇರಳ ಆಂಧ್ರ ತಮಿಳುನಾಡಿನಲ್ಲಿ ಸರ್ಚಿಂಗ್ ಕಾರ್ಯ ಆರಂಭ ಆಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ನಿರ್ತಾ ಹೋಗ್ತಾರೆ ಸುರೇಶ್ 8 ದಿನ ಆಯ್ತು ಇನ್ನು ಕೂಡ ಸ್ಯಾಂಟ್ರೋ ರವಿ ಸಿಗ್ತಾ ಇಲ್ಲ ಆತನ ಆಪ್ತನನ್ನ ವಿಚಾರಣೆ ಮಾಡಿದಾಗ ಇನ್ನು ಮತ್ತಷ್ಟು ದುಷ್ಕೃತ್ಯಗಳು ಆತ ಎಸಗಿರುವಂತದ್ದು ಗೊತ್ತಾಗ್ತಾ ಇದೆ ಸೋ 11 ತಂಡ ರಚನೆ ಜೊತೆಗೆ ಇವತ್ತು ಮೈಸೂರಿನಲ್ಲಿ ಸಭೆ ಇದೆ ಅಲೋಕ್ ಕುಮಾರ್ ಅವರು ಕಮಿಷನರ್ ಜೊತೆ ಸೋ ಏನಲ್ಲ ಅಪ್ಡೇಟ್ ಸಿಗುತ್ತೆ ಈ ಸ್ಟೋರಿಗೆ ವಿದ್ಯಾ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಸ್ಯಾಂಟ್ರೋ ರವಿಯ ವಿರುದ್ಧ ಪ್ರಕರಣ ದಾಖಲಾಗಿ 8 ದಿನ ಕಳಿತಾ ಬಂದಿದೆ ಆದರೆ ಈವರೆಗೂ ಕೂಡ ಪ್ರಕರಣ ದಾಖಲಾಗಿ ಈವರೆಗೂ ಕೂಡ ಸ್ಯಾಂಟ್ರೋ ರವಿಯ ಸುಳಿವು ಪತ್ತೆಯಾಗಿಲ್ಲ ಪ್ರಮುಖವಾಗಿ ಇಲ್ಲಿ ಪೊಲೀಸರು ಸುಮಾರು 10ರಿಂದ 11 ತಂಡವನ್ನ ಮಾಡ್ಕೊಂಡು ಮೈಸೂರು ಸೇರಿದಂತೆ ಹೊರ ರಾಜ್ಯಗಳಲ್ಲೂ ಕೂಡ ತಲಾಶ್ ಮಾಡ್ತಾ ಇರುವಂತದ್ದು ಸ್ಯಾಂಟ್ರೋ ರವಿಗಾಗಿ ಮತ್ತೊಂದು ಕಡೆ ಐಟಿಇಡಿ ಮತ್ತೆ ಸಿಬಿಐ ಗೆ ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆ ದೂರನ್ನ ಕೊಟ್ಟಿರುವಂತದ್ದು ಈತ ಏನು ಕೆಲಸವನ್ನ ಮಾಡ್ತಾ ಇಲ್ಲ ಈತನಿಗೆ ಅಷ್ಟೊಂದು ಐಷಾರಾಮಿ ಹಣ ಮತ್ತೆ ಐಷಾರಾಮಿ ಬಂಗಲೆಯಲ್ಲಿ ಉಳ್ಕೊಳ್ಳೋದಿಕ್ಕೆ ಐಷಾರಾಮಿ ಜೀವನವನ್ನ ನಡೆಸೋದಿಕ್ಕೆ ಹೇಗೆ ಸಾಧ್ಯ ಎಲ್ಲವನ್ನೂ ಕೂಡ ತನಿಖೆಯನ್ನ ಮಾಡಿ ಆತ ಕಂತೆ ಕಂತೆ ಹಣವನ್ನ ತನ್ನ ಸ್ಟೇಟಸ್ ಗೆ ಹಾಕೊಂಡು ಪೋಸ್ ಕೊಡ್ತಿದ್ದಾನೆ ಈತ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧನಕ್ಕೆ ಒಳಗಾಗಿದ್ದಂತಹ ವ್ಯಕ್ತಿ ಈತನ ವಿರುದ್ಧ ಇನ್ನೂ ಕೂಡ ಕ್ರಮ ಆಗಿಲ್ಲ ಹೀಗಾಗಿ ಈತನ ಆಸ್ತಿಯನ್ನ ತನಿಖೆಯನ್ನ ಮಾಡಬೇಕು ಅಂತೇಳಿ ಸಿಬಿಐ ಐಟಿ ಮತ್ತೆ ಇಡಿಗೆ ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆ ದೂರನ್ನ ಕೊಟ್ಟಿರುವಂತದ್ದು ಈ ಒಂದು ಸಂಕಷ್ಟ ಸೆಂಟ್ರಲ್ಗೆ ಎದುರಾಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ರೇಪ್ ಮತ್ತೆ ಮಾಂಸ ದಂಧೆಯಲ್ಲಿ ಸಕ್ರಿಯನ್ ಆಗಿದ್ದಂತಹ ಈತ ಇದೀಗ ಐಟಿ ಮತ್ತೆ ಇಡಿ ದಾಳಿಯನ್ನು ಕೂಡ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೊತೆಗೆ ಸೆಂಟ್ರೋ ರವಿಯ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು ಇವತ್ತು ಸುಮಾರು 12:30 ಮೈಸೂರಿನ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ರಮೇಶ್ ಭಾನತ್ತೂರ್ ಅವರ ಜೊತೆಗೆ ಅಲೋಕ್ ಕುಮಾರ್ ಅವರು ಒಂದು ಮಹತ್ವದ ಸಭೆಯನ್ನು ನಡೆಸುವಂತದ್ದು ಪ್ರಮುಖವಾಗಿ ಸೆಂಟ್ರೋ ರವಿ ನಾಪತ್ತೆ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ಇವತ್ತು ನಡೆಸ್ತಾನಿರುವಂತದ್ದು ಮೈಸೂರಿನ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಇನ್ನುಳಿದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಡನಾಡಿ ಸೇವಾ ಸಂಸ್ಥೆ ರಾಜ್ಯದ ಗೃಹ ಇಲಾಖೆ ಸೇರಿದಂತೆ ದೇಶದ ಗೃಹ ಇಲಾಖೆ ಅಂದ್ರೆ ಏನು ಗೃಹ ಸಚಿವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಅಮಿತ್ ಶಾ ಅವರು ಇರಬಹುದು ಜೊತೆಗೆ ಇತರ ರಾಜ್ಯದ ಮುಖ್ಯಸ್ಥರು ಸೇರಿದಂತೆ ಕೇಂದ್ರದ ಮುಖ್ಯಸ್ಥರಿಗೂ ಕೂಡ ಇವರು ಅಂದ್ರೆ ಸೆಂಟ್ರಲ್ ರವಿಯನ್ನ ಬಂಧಿಸಬೇಕಂತ ಪತ್ರವನ್ನ ಕೂಡ ಬರೆದಿದ್ದಾರೆ ಆ ಮೂಲಕ 8 ದಿನಗಳ ಕಾಲ ಕಳಿತಾ ಬಂದಿದ್ರು ಕೂಡ ಇನ್ನೂ ಕೂಡ ನಾಪತ್ತೆ ಆಗಿರ್ತಕ್ಕಂತಹ ಸೆಂಟ್ರಲ್ ರವಿ ಎಲ್ಲಿದ್ದಾನೆ ಜೊತೆಗೆ ಆತನ ಚಲನವಲನಗಳು ಹೇಗಿದ್ದಾವೆ ಜೊತೆಗೆ ಇವತ್ತು ಮೈಸೂರಿನ ನ್ಯಾಯಾಲಯದಲ್ಲಿ ಆತ ಸಲ್ಲಿಸಿರ್ತಕ್ಕಂಥ ಜಾಮೀನು ಅರ್ಜಿ ಕೂಡ ವಿಚಾರಣೆ ಇರತಕ್ಕಂಥದ್ದು ನಿನ್ನೆ ಇವತ್ತಿಗೆ ಮುಂದೂಡಲಾಗಿತ್ತು ಜಾಮೀನು ಅರ್ಜಿ ವಿಚಾರಣೆ ಎಲ್ಲ ಹೀಗಾಗಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಸಾಕಷ್ಟು ಮಹತ್ವವನ್ನ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ವಿದ್ಯಾ ಓಕೆ ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ ಗೆ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗ್ಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ